ನಮಸ್ಕಾರ ಸ್ನೇಹಿತರೆ, ನಾಳೆ ಸೆಪ್ಟೆಂಬರ್ 17 ಗುರುವಾರದಂದು ಮಹಾಲಯ ಅಮಾವಾಸ್ಯೆ ಇದೆ. ಇದನ್ನು ಪಿತೃಪಕ್ಷ ಪಿತೃಮೋಕ್ಷ ಅಮಾವಾಸ್ಯೆ ಎಂದು ಕೂಡ ಕರೆಯುತ್ತಾರೆ. ಈ ದಿನದಂದು ವಿಶೇಷವಾದ ಶಕ್ತಿ ಇರುತ್ತದೆ. ಮನೆಯಲ್ಲಿ ಯಾರೂ ಕೂಡ ಈ ಮೂರು ತಪ್ಪುಗಳನ್ನು ಮಾಡಬೇಡಿ ಮತ್ತು ಅಮಾವಾಸ್ಯೆಯ ದಿನ ಪ್ರತಿಯೊಬ್ಬರೂ ಕೂಡ ಈ ಕೆಲಸವನ್ನು ಮಾಡಿದರೆ ಅವರಿಗೆ ಸಕಲ ಪಿತೃದೋಷಗಳು ನಿವಾರಣೆಯಾಗಿ ಅದೃಷ್ಟ ಬರುತ್ತದೆ. ಆ ಕೆಲಸವಾದರೂ ಏನು ಎಲ್ಲವನ್ನೂ ತಿಳಿಸಿಕೊಡ್ತೀವಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ಅದಕ್ಕೂ ಮುನ್ನ ನಿಮ್ಮ ಮನೆಯಲ್ಲೂ ಕೂಡ ಪಿತೃಪಕ್ಷ ನಾಳೆ ಆಚರಿಸ್ತಾ ಇದ್ರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ. ಈ ಬಾರಿಯ ಮಹಾಲಯ ಅಮಾವಾಸ್ಯೆ ಸೆಪ್ಟೆಂಬರ್ 16 ಸಂಜೆ 7:50 ರಿಂದ ಸೆಪ್ಟೆಂಬರ್ 17 ಸಾಯಂಕಾಲ 4:29 ರವರೆಗೆ ಈ ವಿಶೇಷವಾದ ಅಮಾವಾಸ್ಯೆಯ ಪ್ರಭಾವ ಇದ್ದೇ ಇರುತ್ತದೆ. ಈ ದಿನದಂದು ನಮ್ಮ ಹಿರಿಯರಿಗೆ ಎಡೆಯಿಡುವ ದಿನ, ವರ್ಷದಲ್ಲಿ ಒಂದು ದಿನ ಅವರನ್ನು ನೆನೆಯುವ ದಿನ ಮತ್ತು ಧೂಪ ದೀಪದಿಂದ ಪೂಜಿಸಿ ಅವರಿಗೆ ಇಷ್ಟವಾದ ಎಲ್ಲ ಅಡುಗೆಗಳನ್ನು ಮಾಡಿ ಎಡೆಯಿಡುತ್ತಾರೆ. ಈ ವಿಶೇಷವಾದ ದಿನದಂದು ಮನೆಯಲ್ಲಿ ಎಲ್ಲರೂ ಕೂಡ ಬೆಳಗ್ಗಿನಿಂದ ಏನನ್ನು ತಿನ್ನದೆ ಅಥವಾ ಸೇವಿಸದೆ ಪೂಜೆ ಮುಗಿಯುವವರೆಗೆ ಅಂದರೆ ಹಿರಿಯರಿಗೆ ಎಡೆಯಿಡುವವರೆಗೆ ಉಪವಾಸವಿರಬೇಕು. ಈ ರೀತಿ ಮಾಡೋದ್ರಿಂದ ಹಿರಿಯರ ಆಶೀರ್ವಾದ ಸಿಗುತ್ತದೆ. ಈ ದಿನದಂದು ಯಾರೊಬ್ಬರೂ ಕೂಡ ಮದ್ಯಪಾನ ಮಾಡಬಾರದು ಮತ್ತು ಬಹುಮುಖ್ಯವಾಗಿ ಈ ವಿಶೇಷವಾದ ದಿನ ಮೂರು ಜನರಿಗೆ ಊಟ ಹಾಕಬೇಕು. ಇದರ ನಂತರ ನಾಳೆ ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ಮನೆಯಲ್ಲಿ ಅಥವಾ ನೀವು ಉದ್ಯೋಗ ಸ್ಥಳದಲ್ಲಿದ್ದರೆ ಆ ಕೆಲಸದ ಜಾಗದಲ್ಲಿ ನಿಮಗೆ ನೆನಪಿಗೆ ಬರುವ ನಿಮ್ಮ ಹಿರಿಯರನ್ನು ನೆನಪು ಮಾಡಿಕೊಂಡು ಪಿತೃಗಳನ್ನು ನೆನೆಸಿಕೊಂಡು ಸಂಕಲ್ಪವನ್ನ ಮಾಡಿಕೊಳ್ಳಿ. ಇದರಿಂದ ವಿಶೇಷವಾಗಿ ಸಕಲ ಪಿತೃ ದೇವತೆಗಳ ಆಶೀರ್ವಾದ ಸಿಗುತ್ತದೆ. ಇನ್ನು ಸೆಪ್ಟೆಂಬರ್ 17 ನಂತರ ಈ ಐದು ರಾಶಿಯವರಿಗೆ ತುಂಬಾ ಒಳ್ಳೆಯ ಟೈಮ್ ಶುರುವಾಗಲಿದೆ. ಹೌದು ಸ್ನೇಹಿತರೆ, ಆ ಐದು ರಾಶಿಗಳು ಯಾವುವೆಂದರೆ ವೃಶ್ಚಿಕ ರಾಶಿ, ಮೀನ ರಾಶಿ, ಮಕರ ರಾಶಿ, ತುಲಾ ರಾಶಿ ಮತ್ತು ಕುಂಭ ರಾಶಿ. ಈ ಐದು ರಾಶಿಗಳಿಗೆ ತುಂಬಾ ಒಳ್ಳೆಯ ಟೈಮ್ ಶುರುವಾಗಲಿದೆ. ನಿಮಗೇನಾದರೂ ಮಹಾಲಯ ಅಮಾವಾಸ್ಯೆ ಇಲ್ಲದೆ ಹೋದ್ರೆ ಈ ದಿನದಂದು ದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಒಳ್ಳೆಯದಾಗುತ್ತದೆ ಸ್ನೇಹಿತರೆ. ನಿಮ್ಮ ರಾಶಿ ಯಾವುದು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.